ಕಮಿಷನ್ಗೋಸ್ಕರ ತಾನೇ ಇವತ್ತು ಪಾಪ ಅವನು ಸತ್ತಿದ್ದು. ಅವನು ಅಲ್ಲದೆ ಎಷ್ಟೋ ಜನ ಈ ರೀತಿ ನೊಂದಿದ್ದಾರೆ, ಬೆಂದಿದ್ದಾರೆ. ನಾವು ಬಿಡಿ, ಇಡೀ ನಿಮ್ಮ ಕಾರ್ಯಕರ್ತರು, ಮಠಾಧೀಶರು ಹೇಳಿದ್ರಲ್ಲಪ್ಪ, ಮಠಾಧೀಶರು ಹೇಳಿದ್ರಲ್ರಿ ಬೊಮ್ಮಾಯಿ ಸಾಹೇಬ್ರೇ, ಯಾಕೆ ಅವ್ರ ಮೇಲೆ ಕೇಸ್ ಹಾಕಿಲ್ಲ? ನಿಮ್ಮ ಮಂತ್ರಿ ಹೇಳ್ತಾ ಇದಾರಲ್ಲ ಪಿ ಎಸ್ ಐ ಸ್ಕ್ಯಾಮ್ ಅಲ್ಲಿ, ನಿಮ್ಮ ಎಂ ಎಲ್ ಎ. ಅದಕ್ಕೆ ನಿಮ್ಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ, ನಿಮ್ಗೆ ಬೇಕಾದ ಅಧಿಕಾರಿಗಳನ್ನ ಹಾಕ್ಬಿಟ್ಟು ಬೇಕಾದ್ರೆ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ. ಏನೇ, ನಾನು ತರಕಾರಿ ಕೊಂಡದಿಂದ ಹಿಡಿದು ನಮ್ಮ ಜನ ಊಟ ಹಾಕಿದ್ದಿಂದ ಹಿಡಿದು ಆಂಬುಲೆನ್ಸ್ ಒದಗಿಸ್ಕೊಟ್ಟಿದ್ದಿಂದ ಮನೆ ಮನೆಗೂ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗದೆ ಹೋದಂತ ಆಕ್ಸಿಜನ್ನಲ್ಲಿ ಯಾರು ಸತ್ತಿದ್ದಾರೆ ಅವ್ರ ಮನೆಗಳಿಗೆ ಹೋಗಿ ನಾನೇ ಬೆಳಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆವರೆಗೂ 1,00,000 ಕೊಟ್ಟು ಬಂದಿದ್ದೀನಿ. ಇವತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ 50,000 ರೂಪಾಯಿ. 1,00,000 ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಇವತ್ತು ಕೊಡೋಕ್ಕಾಗಿಲ್ಲ. ನನ್ನ ಕ್ಷೇತ್ರದ ನಂಗೆ ಟೈಮ್ ಸಿಕ್ಕಲಿಲ್ಲ, ನಾನೇ ಕೆ ಡಿ ಪಿ ಮೀಟಿಂಗ್ ತೆಗೆದುಕೊಂಡು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂತ ಒಂದು ರೀಸನ್ ತರಿಸ್ತಾ ಇದ್ದೀನಿ ಬೇರೆ ಬೇರೆ ಕಡೆ. ಸೊ ಹಂಗೆ ನಮ್ಮನ್ನ ಕೋವಿಡ್ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ, ಸ್ಟಿಲ್ ಟುಡೇ ಇಟ್ ಈಸ್ ಓಪನ್. ನಾನು ಒಂದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನೇನು ಮಾಡಬೇಕು ಮಾಡಿದ್ದೀವಿ ಅಂತ ನಿಮಗೆ ಬಿಡುಗಡೆ ಮಾಡ್ತೀನಿ. ಈ ಸದ್ಯದಲ್ಲಿ ನೀವು ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿರಿ, ನನ್ನ ಮೇಲೆ ಮಾಡಿರಿ ಪ್ಲೀಸ್. ಇಫ್ ಐ ಆಮ್ ಮಿಸ್ಯೂಸ್ ಎನಿಥಿಂಗ್, ನಾನೇನಾದ್ರು ಮಾಡಿ, ನಾನು ತೆಗೆದುಕೊಂಡಂಥ ತೀರ್ಮಾನದ ಮೇಲೆ ಮೊನ್ನೆ ಶೂಸು ಸಾಕ್ಸ್ ವಿಚಾರ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದಾಗ ನಾನು ರೆಡಿ ಆಗ್ಬಿಟ್ಟಿದ್ದೆ. ಇಡೀ ರಾಜ್ಯದ ಎಲ್ಲ ಕಡೆ ಕೂಡ ಸಿ ಎಸ್ ಆರ್ ಎಲೆಕ್ಟ್ರಾನಿಕ್ ಸಿಟಿಲಿ ಬೇರೆ ಐ ಟಿ ಬಿ ಟಿಗಳ ಹತ್ರ ಎಲ್ಲ ಸಿ ಎಸ್ ಆರ್ ತುಟ್ಟ ಹೋಗಿ ಭಿಕ್ಷೆ ಬಿಡ್ಸೋಕ್ಕೆ ರೆಡಿ ಆಗ್ಬಿಟ್ಟಿದೆ. ಸಾಯಂಕಾಲದಷ್ಟೊತ್ತಿಗೆ ಚೇಂಜ್ ಮಾಡಿರಲ್ಲ, ನಾವೇ ಸರ್ಕಾರದವರು 120 ಕೋಟಿ ಕೊಡ್ತಾ ಇದ್ದೀವಿ. ಏನ್ರಿ ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ರೀ, ಅಪ್ಪ ಅದನ್ನ ಶೂಸು ಸಾಕ್ಸು ಕೊಂಡ್ಕೊಳಕ್ ಇಲ್ದೇ ಹೋದಂತ ಮಕ್ಕಳಿಗೆ ಸರ್ಕಾರ ಒಂದು ಕಾರ್ಯಕ್ರಮ ಕೊಟ್ರೆ ಅದನ್ನು ವಿಡ್ರಾ ಮಾಡ್ತೀನಿ ಅಂತಂದ್ರೆ ಏನು? ಈ ಲಂಚನ ನಿಲ್ಲಿಸಿ. ನಿನ್ನೆ ನೋಡಿ ಇದು ಪಾಪ ಬೆಳಗಾಂ ಹೆಣ್ಮಗಳು ರಾಜ್ಯಪಾಲರು ಪತ್ರ ಬರೀತಾರೆ, ಪಾಪ ಇನ್ನ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ, ಇನ್ನ ರಕ್ಷಣೆ ಸಿಕ್ಕಿಲ್ಲ, ಇನ್ನ ದುಡ್ಡು ಕೊಟ್ಟಿಲ್ಲ. ಮಂತ್ರಿಗಳು, 3 ಮಂತ್ರಿಗಳು ಹೇಳಿದ್ರು, ಯಾವ ಮಂತ್ರಿ ನಿರಾಣಿ ಹೇಳಿದ್ರು, ಕಾರಜೋಳ ಹೇಳಿದ್ರು, ಇನ್ನೊಬ್ಬ ಜಿಲ್ಲಾ ಮಂತ್ರಿ ಆಗಿದ್ದವ್ರು ಹೋಗಿ ಫೋಟೋ ಹೊಡೆಸ್ಕೊಂಡು ಆತ ಹೇಳ್ದ, ಬೇರೆ ಬೇರೆಯವರೆಲ್ಲ ಹೇಳಿದ್ರು ಕೆಲಸ ಮಾಡಿದ್ದಾರೆ ಅಂತ. ನಿಜಾನ ಸುಳ್ಳು? ಅವ್ರು ನ್ಯಾಯ ಒದಗಿಸ್ಕೊಟ್ರಿ, ದುಡ್ಡು ಕೊಟ್ರಿ ಅವ್ರಿಗೆ. ನಿಮ್ಮ ಮಂತ್ರಿ ಹೇಳಿದ್ರೆ ತಾನೇ ಅವರೆಲ್ಲ ಕೂಡ ಹೇಳಿದ್ದು ಕೆಲಸ ಮಾಡಿದ್ದು. ಕಮಿಷನ್ಗೋಸ್ಕರ ತಾನೇ ಇವತ್ತು ಪಾಪ ಅವನು ಸತ್ತಿದ್ದು. ಅವನು ಅಲ್ಲದೆ ಎಷ್ಟೋ ಜನ ಈ ರೀತಿ ನೊಂದಿದ್ದಾರೆ, ಬೆಂದಿದ್ದಾರೆ. ನಾವು ಬಿಡಿ, ಇಡೀ ನಿಮ್ಮ ಕಾರ್ಯಕರ್ತರು, ಮಠಾಧೀಶರು ಹೇಳಿದ್ರಲ್ಲಪ್ಪ, ಮಠಾಧೀಶರು ಹೇಳಿದ್ರಲ್ರಿ ಬೊಮ್ಮಾಯಿ ಸಾಹೇಬ್ರೇ, ಯಾಕೆ ಅವ್ರ ಮೇಲೆ ಕೇಸ್ ಹಾಕಿಲ್ಲ? ನಿಮ್ಮ ಮಂತ್ರಿ ಹೇಳ್ತಾ ಇದಾರಲ್ಲ ಪಿ ಎಸ್ ಐ ಸ್ಕ್ಯಾಮ್ ಅಲ್ಲಿ, ನಿಮ್ಮ ಎಂ ಎಲ್ ಎ ಹೇಳ್ತಾ ಇದಾರಲ್ಲ ಪಿ ಎಸ್ ಐ ಸ್ಕ್ಯಾಮ್ ಅಲ್ಲಿ ಯಾರೋ ಫಾರ್ಮರ್ ಚೀಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.